बीजेपी के कुछ नेता जब बोलते हैं तो पार्टी वाले भी सोच में पड़ जाते हैं कि अब आखिरकार क्या बोले, कैसे इस छीछा लेदर को संभाले। अब की बार फिर से बीजेपी के अनंत हेगड़े ने जुबा खोली और ऐसा बोल गए कि बीजेपी वालों के लिए मुश्किलें खड़ी हो गई। ಒಂದು ಲಾಠಿ ಏಟ್ ಹ್ಯಾಂಗಿದೆ ಅಂತ ಲಾಠಿ ಕೂಡ ನೋಡಿಲ್ಲ, ಲಾಠಿ ಏಟ್ ತಿಂದಿಲ್ಲ ಅಂಥವರೆಲ್ಲ ಇವತ್ತು ಇತಿಹಾಸದ ಪುಟಗಳಲ್ಲಿ ಸ್ವಾತಂತ್ರ್ಯದ ಹೋರಾಟಗಾರರು. ಅಬ್ಬಬ್ಬ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೇಗೆ ಬಂತು ಅಂತ ಕೇಳಿದ್ರೆ ಉಪ ಸತ್ಯಾಗ್ರಹ ಕೂತ್ಕೊಂಡಿದ್ವಿ, ಅದಕ್ಕೋಸ್ಕರ ನಮಗೆ ಸ್ವಾತಂತ್ರ್ಯ ಬಂತು. ಬ್ರಿಟಿಷರು ಹೆದರಿ ಕಂಗಾಲಾಗಿ ಪುಕ್ಕೊಟ್ಟೆ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗ್ಬಿಟ್ರು. ಆ ಇತಿಹಾಸವನ್ನು ನೋಡಿದ್ರೆ ಖಂಡಿತವಾಗಿ ತಣ್ಣಗಿರೋ ರಕ್ತನೂ ಹೆಪ್ಪಗಟ್ಟೋಗುತ್ತೆ. ಇಂಥವರೇ ಈ ದೇಶದಲ್ಲಿ ಮಹಾಪುರುಷರಾದರು ಕಣ್ರಿ, ಇಂಥವರೇ ಈ ದೇಶದಲ್ಲಿ ಮಹಾಪುರುಷರಾದರು. ಯಾರು ದೇಶಕ್ಕೋಸ್ಕರ ಆ ತಾಯಿಗೋಸ್ಕರ ಕೈನಲ್ಲಿ ಶಸ್ತ್ರ ತಗೊಂಡು ಹೋರಾಟಕ್ಕೆ ಇಳಿದ್ರು, ಅವರೆಲ್ಲ ನೇಣಿನ ಆ ಒಂದು ಉರುಳಿಗೆ ಕೊರಳನ್ನು ಕೊಟ್ಟರು. ಯಾರು ತಮ್ಮ ಪ್ರಖರ ವಿಚಾರಧಾರೆಯನ್ನು ಇಟ್ಕೊಂಡು ದೇಶದ ಬದುಕಿನಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಹೊರಟರು, ಅವರೆಲ್ಲರೂ ಕೂಡ ಕತ್ತಲೆಯ ಕೋಣೆಯಲ್ಲಿ ತಮ್ಮ ಬದುಕನ್ನು ಸವಿಸಿದ್ರು. ಅನಂತ ಹೆಗಡೆನೇ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಪರ ನಿಶಾನಾ ಸಾಧ್ಯವೆ ಕಹ कि उन्होंने जिस स्वतंत्रता संग्राम का नेतृत्व किया वो वास्तविक में आंदोलन नहीं, ड्रामा था. ಒಂದು ಲಾಠಿ ಏಟ್ ಹ್ಯಾಂಗಿದೆ ಅಂತ ಲಾಠಿ ಕೂಡ ನೋಡಿಲ್ಲ, ಲಾಠಿ ಏಟ್ ತಿಂದಿಲ್ಲ ಅಂಥವರೆಲ್ಲ ಇವತ್ತು ಇತಿಹಾಸದ ಪುಟಗಳಲ್ಲಿ ಸ್ವಾತಂತ್ರ್ಯದ ಹೋರಾಟಗಾರರು. ಅಬ್ಬಬ್ಬ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೇಗೆ ಬಂತು ಅಂತ ಕೇಳಿದ್ರೆ ಉಪ ಸತ್ಯಾಗ್ರಹ ಕೂತ್ಕೊಂಡಿದ್ವಿ, ಅದಕ್ಕೋಸ್ಕರ ನಮಗೆ ಸ್ವಾತಂತ್ರ್ಯ ಬಂತು. ಬ್ರಿಟಿಷರು ಹೆದರಿ ಕಂಗಾಲಾಗಿ ಪುಕ್ಕೊಟ್ಟೆ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗ್ಬಿಟ್ರು. ಆ ಇತಿಹಾಸವನ್ನು ನೋಡಿದ್ರೆ ಖಂಡಿತವಾಗಿ ತಣ್ಣಗಿರೋ ರಕ್ತನೂ ಹೆಪ್ಪಗಟ್ಟೋಗುತ್ತೆ. ಇಂಥವರೇ ಈ ದೇಶದಲ್ಲಿ ಮಹಾಪುರುಷರಾದರು ಕಣ್ರಿ, ಇಂಥವರೇ ಈ ದೇಶದಲ್ಲಿ ಮಹಾಪುರುಷರಾದರು. ಯಾರು ದೇಶಕ್ಕೋಸ್ಕರ ಆ ತಾಯಿಗೋಸ್ಕರ ಕೈನಲ್ಲಿ ಶಸ್ತ್ರ ತಗೊಂಡು ಹೋರಾಟಕ್ಕೆ ಇಳಿದ್ರು, ಅವರೆಲ್ಲ ನೇಣಿನ ಆ ಒಂದು ಉರುಳಿಗೆ ಕೊರಳನ್ನು ಕೊಟ್ಟರು. ಯಾರು ತಮ್ಮ ಪ್ರಖರ ವಿಚಾರಧಾರೆಯನ್ನು ಇಟ್ಕೊಂಡು ದೇಶದ ಬದುಕಿನಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಹೊರಟರು, ಅವರೆಲ್ಲರೂ ಕೂಡ ಕತ್ತಲೆಯ ಕೋಣೆಯಲ್ಲಿ ತಮ್ಮ ಬದುಕನ್ನು ಸವಿಸಿದ್ರು. ಬಯಾನ್ ಕ್ಯಾ ದಿಯಾ, ಬವಾಲ್ ಮಚ್ ಗಯಾ ಕಿ ಆರ್ಎಸ್ಎಸ್ ಫ್ರೀಡಮ್ ಮೂಮೆಂಟ್ ಮೇ ಕಹಾ ಖಡಿ ಥಿ, ಆಜ್ ದೇಶಭಕ್ತಿ ಕಾ ಸರ್ಟಿಫಿಕೇಟ್ ಬಾಟ್ ರಹೆ ಹೂ, ಹೆಗ್ಡೆ ಕಾ ಯೇ ಬಯಾನ್ ದೇಶ ದ್ರೋಹಿ ಬಯಾನ್ ಹೈ, ಇನ್ಕೆ ಖಿಲಾಫ್ ಕಾರವಾಯಿ ಹೋನಿ ಚಾಹಿಯೆ. वो लोग जो लगातार अंग्रेज के साथ खड़े रहे और आज महात्मा गांधी को कह रहे हैं कि वो ड्रामा करते थे, अमित शाह कह चुके हैं कि वो चतुर्बनिया थे, जिन लोगों के ये ख्यालात हों महात्मा गांधी के बारे में, जिन्होंने ये बोलने की ताकत उन्हें दी है, देश आज़ाद न होता तो वो इस तरीके की बातें नहीं कर सकते थे, इनके खिलाफ कार्रवाई होनी चाहिए. हेगड़े के इस बयान पर बवाल हुआ और बीजेपी बैकफुट पर नजर आ रही है. सूत्रों की माने तो हेगड़े के बयान से असहमत बीजेपी हेगड़े को बिना शर्त माफी मांगने के लिए कहा है. ये उनके अपने विचार हो सकते हैं. महात्मा गांधी की ने जो सत्याग्रह किया, आज महात्मा गांधी आदर्श हैं उस आज़ादी के लिए, और पूरी दुनिया मानती है कि जिस तरह से सत्य अहिंसा सत्याग्रह करके भारत को आज़ादी दिलाई है. अब पार्टी के भीतर हेगड़े के बयान पर असहमति दिखी तो हेगड़े भी समझ गए कि अब गलती हो गई है, फौरन आ गए बोलने के लिए कि माफ कर दीजिए गलत बोल गए. हेगड़े के बयान को लेकर पहले भी खूब हो हल्ला हुआ है, पहले भी कई बार जुबा खोली है और परेशानी पार्टी की बढ़ी है. ये वही हेगड़े हैं जिन्होंने साल 2017 में संविधान को लेकर विवादित टिप्पणी की थी.